ರಾಯಚೂರು ನಾಡಧ್ವಜ ಸುಟ್ಟಿರುವ ಮತ್ತು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸಗೊಳಿಸುವುದರ ಜೊತೆಗೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಸಗಣಿ ಬಳಿದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರುವ ದುಷ್ಕರ್ಮಿಗಳನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ಮತ್ತು ಎಂಇಎಸ್ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ವಿನೋದ್ ರೆಡ್ಡಿಯವರ ನೇತೃತ್ವದಲ್ಲಿ ನಗರದ ಬಸವೇಶ್ವರ ವೃತ್ತದಿಂದ ನಾಡದ್ರೋಹಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯನ್ನು ಕೈಗೊಳ್ಳಲಾಯಿತು. ಈ ಮೂಲಕ ಮೆರವಣಿಗೆಯಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ನಮ್ಮದು ನಮ್ಮದು, ಬೆಳಗಾವಿ ನಮ್ಮದು ಹಾಗೂ ಎಂಇಎಸ್ ಸಂಘಟನೆ ನಿಷೇಧಿಸುವಂತೆ ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರಕ್ಕೆ ಧಿಕ್ಕಾರ ಹಾಕುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡರ ಆದೇಶದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕವು ಬೆಳಗಾವಿಯಲ್ಲಿನ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಧ್ವಂಸ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಸಗಣಿ ಬಳಿದಿರುವ ಎಂಇಎಸ್ ಪುಂಡರನ್ನು ಗೂಂಡಾ ಕಾಯ್ದೆಯಡಿ ಗಡಿಪಾರು ಮಾಡಬೇಕು ಹಾಗೂ ಎಂಇಎಸ್ ಸಂಘಟನೆಯನ್ನ ಈ ಕೂಡಲೇ ರಾಜ್ಯದಲ್ಲಿ ನಿಷೇಧಿಸಬೇಕು ಎಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಆದೇಶದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕವು ಬೆಳಗಾವಿ ವಿಚಾರದಲ್ಲಿ ಏನು ಎಂಇಎಸ್ ಸಂಘಟನೆ ಪುಂಡಾಟಿಕೆಯನ್ನು ನಡೆಸ್ತಾ ಇದೆ, ರಾಯಣ್ಣವರ ಮೂರ್ತಿಗೆ ಬಗನೆ ಕೊಡಿಸ್ತಕ್ಕಂಥದ್ದು, ನಮ್ಮ ಬಸವಣ್ಣವರಿಗೆ ಸೆಗಣಿ ಹಾಸ್ತಕ್ಕಂಥ ಕೆಲಸ, ಪುತ್ಥಳಿಗಳು ಸೆಗಣಿ ಹಾಸ್ತಕ್ಕಂಥ ಕೆಲಸ ಇವತ್ತನ್ನು ಎಂಎಸ್ ಸಂಘಟನೆ ಬೆಳಗಾವಿಯಲ್ಲಿ ಮಾಡ್ತಾ ಇದೆ. ಅದನ್ನೇ ಆ ಸಂಘಟನೆ ಕೂಡಲೇ ರದ್ದುಪಡಿಸಬೇಕು, ಅವ್ರ ಮೇಲೆ ಗುಂಡಾ ಕಾಯ್ದೆಯಲ್ಲಿ ಅವ್ರನ್ನ ಗಡಿಪಾರು ಮಾಡಬೇಕಂತೇಳಿ ಇವತ್ತಿನ ಸಂಘಟನೆಯ ರಾಜ್ಯಾಧ್ಯಕ್ಷರ ಆದೇಶ ಪ್ರಕಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಮುತಿ ಕಾರ್ಯಕ್ರಮ ಮುಖಾಂತರ ನನ್ನ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಮುಖ್ಯಮಂತ್ರಿಗಳು ಒತ್ತಾಯ ಮಾಡೋದೇನಂತಂದರೆ ಕೂಡಲೇ ಈ ಎಂಎಸ್ ಸಂಘಟನೆಯನ್ನು ತಾವು ರದ್ದುಪಡಿಸ್ತಕ್ಕಂಥದ್ದು, ಗಡಿಪಾರು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂತಂದರೆ ತಮಗೇನು ಕಳೆದ ವಾರದಲ್ಲಿ 30 ಜನ ಆ ಎಂಇಎಸ್ ಸಂಘಟನೆ ಪುಂಡರು ಸಿಕ್ಕಿದ್ದಾರೆ, ಅವ್ರು ಅದಕ್ಕಿಂತ ದೊಡ್ಡ ನಿಮ್ಮ ರಾಜ್ಯ ಸರ್ಕಾರಿನ ಆಧಾರ ಬೇಕಾಗಿಲ್ಲ. ನಿಮ್ಮಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸು ಬೆಳಗಾವಿ ಪೊಲೀಸ್ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರು ಅರೆಸ್ಟ್ ಮಾಡಿದ್ದೈತಿ ಉಣಿಕೆ ಅವ್ರನ್ನ. ಆ ಪುಂಡರ ಕೂಡಲೇ ಅವ್ರನ್ನ ಗಡಿಪಾರು ಮಾಡ್ತಕ್ಕಂಥ ಕೆಲಸ, ರಾಜ್ಯದಿಂದ ಆ ಸಂಘಟನೆಯನ್ನು ಗಡಿಪಾರು ಮಾಡಿ ಆ ಸಂಘಟನೆ ರಾಜ್ಯದಲ್ಲಿ ರದ್ದುಪಡಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅನಿಲ್, ಕರ್ನಾಟಕ ಟಿವಿ, ರಾಯಚೂರು.